ಮುಖಂಡ ಡಿಕೆಶಿ ವಿರುದ್ಧ ಪರೋಕ್ಷವಾಗಿ ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್ ನೀಡಿದ್ರು. ನಗರದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ದೇಶದ ಉಳಿತಿಗಾಗಿ ಸಂವಿಧಾನವನ್ನ ರಚಿಸಿದ್ದಾರೆ. ಭ್ರಷ್ಟರು ಲೂಟಿಕೋರರಿಗೆ ಕಾನೂನು ತಕ್ಕ ಪಾಠ ಕಲಿಸುತ್ತದೆ. ಕಾನೂನಿನಡಿಯಲ್ಲಿ ಎಲ್ಲರೂ ಒಂದೇ ಎಂದ್ರು. ಯಾವಾಗಾಯ್ತು ನನಗೆ ಗೊತ್ತಿಲ್ಲ. ಮಾಡ್ದೋನ್ ಪಾಪ ಆಡ್ದೋನ್ ಬಾಯಲ್ಲಿ ಏನಂತೆ, ನನ್ನ ಬಾಯಿಗೆ ಯಾಕೆ ಹೇಳಿಸ್ತೀರಿ? ಮಾಡ್ದೋನ್ ಪಾಪ ಆಡ್ದೋನ್ ಬಾಯಲ್ಲಿ ಅಂತಾರೆ, ನನ್ನ ಬಾಯಲ್ಲಿ ಹೇಳಿಸ್ಬೇಡಿ. ಈ ಸಮಾಜದಲ್ಲಿ ಸಂವಿಧಾನ ಶಿಲ್ಪಿ ಆ ಮಹಾತ್ಮ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಸೃಷ್ಟಿ ಮಾಡಿದ್ರು ಅದರ ಕಾನೂನುಗಳಿದೆ. ಯಾರು ದೇಶವನ್ನು ಹಾಳು ಮಾಡಿದ್ದಾರೆ, ದೇಶದ ಭೂಮಿ ಲೂಟಿ ಮಾಡಿದ್ದಾರೆ, ದೇಶದ ಹಣವನ್ನು ಲೂಟಿ ಮಾಡಿದ್ದಾರೆ, ಅವ್ರು ಸಂಬಂಧಪಟ್ಟವರು ಸಂಬಂಧಪಟ್ಟ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದು ಸಂವಿಧಾನದಲ್ಲಿ ಬಂದಂಥ ಒಂದು ಕಾನೂನು. ಹಾಗಾಗಿ ಡಿ ಕೆ ಶಿವಕುಮಾರೋ ಇನ್ನೊಬ್ಬರ ಬಗ್ಗೆನೋ ಗೊತ್ತಿಲ್ಲ, ಅವ್ರು ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ವೈಯಕ್ತಿಕವಾಗಿ ನಿಜಕ್ಕೂ ಹೇಳ್ತೇನೆ, ಅವ್ರು ಏನು ಮಾಡಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ, ಆದರೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ. ಅದು ಬಿಟ್ಟರೆ ನನಗೇನು ಹೇಳೋಕ್ಕೆ ಇಷ್ಟಪಡಲ್ಲ.